ಯದುವೀರ್ ಬಿಜೆಪಿ ಅಭ್ಯರ್ಥಿಯಾದ ಬೆನ್ನಲ್ಲೇ ಕೈ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ನಗರದ ಹೆಬ್ಬಾಳ ರಸ್ತೆ ಅಗ್ನಿಕಾಂಡ ವಿಚಾರ ಸಂಬಂಧಪಟ್ಟಂತೆ ಸುಪ್ರೀಂ ಹೋರಾಟಕ್ಕೆ ಚುರುಕು ಮುಟ್ಟಿಸಲು ಇದೀಗ ತೀರ್ಮಾನಿಸಲಾಗಿದೆ. ಬೆಂಗಳೂರು ನಗರದ ಹೆಬ್ಬಾಳ ರಸ್ತೆ ಅಗ್ನಿಕಾಂಡ ವಿಚಾರ ಸಂಬಂಧಪಟ್ಟಂತೆ ಸುಪ್ರೀಂ ಹೋರಾಟಕ್ಕೆ ಚುರುಕು ಮುಟ್ಟಿಸಲು ಇದೀಗ ತೀರ್ಮಾನಿಸಲಾಗಿದೆ. ಪ್ರಭಿಲ ವಕೀಲರನ್ನು ನೇಮಿಸುವಂತೆ ಇದೀಗ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿದ್ದಾರೆ. ಯದುವೀರ್ ಒಡೆಯರ್ ವಿರುದ್ಧ ಕೈ ಸರ್ಕಾರದಿಂದ ಸುಪ್ರೀಂ ಹಸ್ತ ಪ್ರಯೋಗಿಸುವುದಕ್ಕೆ ಇದೀಗ ಮುಂದಾಗಿದೆ. ಯದುವೀರ್ ಬಿಜೆಪಿ ಅಭ್ಯರ್ಥಿಯಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾರ್ಟಿ ಫುಲ್ ಅಲರ್ಟ್ ಆಗಿದೆ. ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು, ಹೇಗೆ ಸ್ಟ್ರಾಟಜಿನ ರೂಪಿಸಬೇಕು, ಈ ರೀತಿಯಾದಂತಹ ಅಸ್ತ್ರಗಳನ್ನೆಲ್ಲ ಉಪಯೋಗಿಸ್ತಾ ಇರ್ತಾರೆ. ಆಗಾಗ ಅದು ಯಾವುದೇ ಪಕ್ಷಗಳಾಗಿರಬಹುದು, ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ, ಅಭ್ಯರ್ಥಿ ಘೋಷಣೆ ಆದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಎಲ್ಲಾ ಪಕ್ಷಗಳು ಮಾಡ್ತಾ ಇರ್ತಾರೆ. ಎಂದಿನಂತೆ ಕಾಂಗ್ರೆಸ್ ಕೂಡ ಮಾಡಿದೆ. ಯದುವೀರ್ ಅವರು ಬಿಜೆಪಿ ಅಭ್ಯರ್ಥಿಯಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ನಗರದ ಹೆಬ್ಬಾಳ ರಸ್ತೆ ಅಗ್ನಿಕಾಂಡ ವಿಚಾರ ಸಂಬಂಧಪಟ್ಟಂತೆ ಸುಪ್ರೀಂ ಹೋರಾಟಕ್ಕೆ ಚುರುಕು ಮುಟ್ಟಿಸಲು ಇದೀಗ ತೀರ್ಮಾನಿಸಲಾಗಿದೆ. ಪ್ರಬಲ ವಕೀಲರನ್ನ ನೇಮಿಸುವಂತೆ ಇದೀಗ ಸಿದ್ದರಾಮಯ್ಯ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಯದುವೀರ್ ಒಡೆಯರ್ ವಿರುದ್ಧ ಕೈ ಸರ್ಕಾರದಿಂದ ಸುಪ್ರೀಂ ಹಸ್ತ ಪ್ರಯೋಗಿಸಲಿಕ್ಕೆ ಇದೀಗ ಮುಂದಾಗಿದೆ. ಹೆಬ್ಬಾಳ ರಸ್ತೆ ಅಗ್ನಿಕಾಂಡಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ವಿಧಾನಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಪಾರ್ಕ್ ಮತ್ತು ಓಪನ್ ಪ್ಲೇಸ್ ಅಂತ ವಿಧೇಯಕ ಮಾಡಿದ್ವಿ. ಸರ್ಕಾರದ ವಿರುದ್ಧ ರಾಜಮನೆತನದವರು ಕೇಸ್ ಹಾಕಿದ್ದರು. ಸರ್ಕಾರ ಬಿಬಿಎಂಪಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. ಭೂ ಸ್ವಾಧೀನ ಮಾಡಿಕೊಂಡ್ರೆ ಪರಿಹಾರ ಕೊಡಿ ಎಂದು ಹೇಳಿತ್ತು, ಪರಿಹಾರ ಕೊಡಿ ಎಂದು ಸುಪ್ರೀಂ ಹೇಳಿತ್ತು, ಆದರೆ ಕೊಡಲಿಲ್ಲ. ರಸ್ತೆ ಅಗ್ಲೀಕರಣಕ್ಕೆ ಒಪ್ಪಿ ಒಳಗಡೆ ಕಾಂಪೌಂಡ್ ಹಾಕಿದ್ದಾರೆ. ಟಿಟಿಆರ್ ಹಣ ಕೊಡಲು ಯಾರು ಹೆಸರಿನಲ್ಲೂ ಖಾತೆ ಇಲ್ಲ. ವಿಧಾನಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮದು ಇದು ಸುಮಾರು 15 ಎಕರೆ 15.5 ಈ ರೋಡ್ ವೈಡನಿಂಗ್ ಪೋರ್ಷನ್ ಒಂದು 15.5 ಎಕರೆ ಆಗುತ್ತೆ. ಟೋಟಲ್ 466 ಎಕರೆ ಇದೆ ರೋಡ್ ವೈಡನಿಂಗ್ ಎಲ್ಲ ಸುತ್ತೂರು ಸೇರಿ ಎರಡು ಕಡೆ ಸೇರಿ 15.5 ಎಕರೆ ಆಗ್ಬಿಡುತ್ತೆ. ಅವರು ಪ್ಯಾಲೇಸ್ನವರು ಅನ್ಸುತ್ತೆ, ರಾಜಮನೆತನದವರು ಸರ್ಕಾರದ ಮೇಲೆ. ಕರ್ನಾಟಕ ಹೈಕೋರ್ಟು ನಾವು ಅದನ್ನ ಪಬ್ಲಿಕ್ ಅಂತ ಡಿಕ್ಲೇರ್ ಮಾಡಿದ್ದನ್ನ ಬಹುಶಃ 97-98 ಅಲ್ಲಿ ಕರ್ನಾಟಕ ಹೈಕೋರ್ಟು ವಿಧಾನ ಮಂಡಳದ ವಿಧೇಯಕವನ್ನ ಒಪ್ಪಿದೆ, ಅದನ್ನ ಸರಿಯಾಗಿದೆ ಅಂತ ತೀರ್ಪು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟು. ಅದರ ವಿರುದ್ಧವಾಗಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನ್ ಅನ್ನ ಹಾಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಟಾಟಸ್ ಕೋ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಏನಿದು ಪ್ರಕರಣ ಮಾರುತಿ? ದಿವ್ಯಾ, 1996 ಕೂಡ ನಡೀತಾ ಇರುವಂತಹ ಈ ಒಂದು ಪ್ರಕರಣಕ್ಕೆ ಈಗ ಇನ್ನಷ್ಟು ಚುರುಕು ಮುಟ್ಟಿಸುವಂತ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡದಂತೆ ಕಾಣಿಸ್ತಾ ಇದೆ. ಅಂದ್ರೆ ಹೆಬ್ಬಾಳದಿಂದ ಬೆಂಗಳೂರಿನ ಕಾವೇರಿ ಜಂಕ್ಷನ್ ವರೆಗೂ ಕೂಡ ರಸ್ತೆ ಅಗಲೀಕರಣ ಸಂಬಂಧ ಅರಮನೆ ಮೈದಾನ ಏನಿದೆ ಅಲ್ಲಿ ಸುಮಾರು ಜಾಗವನ್ನ ಸ್ವಾಧೀನ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಈ ಹಿಂದೆ ರಾಜ್ಯ ಸರ್ಕಾರ ಮಾಡಿತ್ತು. ಇದು 2004-05 ಮಾಡಿದಂತಹ ಒಂದು ಕೆಲಸ ಅನ್ನುವಂಥದ್ದನ್ನ ಸ್ವತಃ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಆದ್ರೆ ಕಳೆದ ವಾರ ಸುಪ್ರೀಂ ಕೋರ್ಟ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಬಿಬಿಎಂಪಿ ಕಾರ್ಯದರ್ಶಿ, ಬಿಡಿಎ ಕಾರ್ಯದರ್ಶಿ ಸರ್ಕಾರದ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ನ್ಯಾಯಾಂಗ ನಿಂದನೆ ಆಗಿದೆ, ಹೀಗಾಗಿ ನೀವು ಖುದ್ದು ಹಾಜರಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ವಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣ ಬರ್ತಾ ಇದೆ. ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ನೀವು ಒಂದು ವೇಳೆ ಆ ರಸ್ತೆಗೆ ಬೇಕು ಅಂತ ಜಮೀನು ನೀವು ಸ್ವಾಧೀನ ಪಡಿಸಿಕೊಂಡಿದ್ದೆ, ಆದ್ರೆ ಅದಕ್ಕೆ ಟಿಡಿಆರ್ ಯಾಕೆ ಕೊಟ್ಟಿಲ್ಲ, ಸ್ವಾಧೀನ ಪ್ರಕ್ರಿಯೆಗಳನ್ನ ಯಾಕೆ ಕಂಪ್ಲೀಟ್ ಕೊಟ್ಟಿಲ್ಲ, ಒಂದು ವೇಳೆ ನಿಮಗೆ ಆ ಜಾಗ ಬೇಡ ಅನ್ನೋದಾದ್ರೆ ರಾಜಮನೆತನಕ್ಕೆ ಯಾಕೆ ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಈ ಹಿಂದೆ ಮಾಹಿತಿಯನ್ನ ಕೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿ ರಾಜಮನೆತನದವರು ಸರ್ಕಾರದ ಆದೇಶವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿ ಅನ್ವಯ ಸರ್ಕಾರದ 3 ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಆದ್ರೆ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿರುವಂತದ್ದು ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯ ಹಿನ್ನೆಲೆಯಲ್ಲಿ 3 ಅಧಿಕಾರಿಗಳು ಕೋರ್ಟ್ ಮುಂದೆ ಹೋಗಬೇಕಾಗಿರೋದ್ರಿಂದ ಸರ್ಕಾರದ ವಾದ ಏನಿರಬೇಕು ಅನ್ನುವಂಥದ್ದು. ಈ ಪ್ರಕರಣದಲ್ಲಿ ಸರ್ಕಾರದ ಪರ ವಾದ ಮಂಡನೆ ಮಾಡಿದಂತಹ ವಕೀಲರು ಸರಿಯಾಗಿ ಸಮರ್ಥವಾಗಿ ವಾದ ಮಂಡನೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಪ್ರಬಲ ವಕೀಲರನ್ನ ಇಟ್ಟು ವಾದವನ್ನು
ಅನುಷ್ಠಾನವನ್ನ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ 1996 ತಿದ್ದುಪಡಿ ವಿಧೇಯಕದಂತೆ ಈ ಆಸ್ತಿ ರಾಜಮನೆತನಕ್ಕೂ ಈ ಆಸ್ತಿಗೂ ಸಂಬಂಧ ಇಲ್ಲ, ಇದು ಸರ್ಕಾರದ ಆಸ್ತಿ, ಹೀಗಾಗಿ ನಾವು ಅವರಿಗೆ ಯಾವುದೇ ಪರಿಹಾರವನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಸ್ವತಃ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕ್ಯಾಬಿನೆಟ್ ಒಳಗೆ ಆದಂತಹ ಒಂದು ಚರ್ಚೆಯನ್ನು ಹೇಳಿರುವಂತದ್ದು ಇದು ನೋಡ್ತಿದ್ರೆ ಇದು ಬಹಳಷ್ಟು ಹಳೆಯ ಪ್ರಕರಣ ಆದರೂ ಕೂಡ ಹಳೆಯ ಪ್ರಕರಣಕ್ಕೆ ಈ ಸಂದರ್ಭದಲ್ಲಿ ಜೀವ ಕೊಡ್ತಿರೋದನ್ನ ನೋಡಿದ್ರೆ ಬಹುತೇಕ ಬಿಜೆಪಿಯ ಅಭ್ಯರ್ಥಿಯಾಗಿ ರಾಜಮನೆತನದವರು ಕಣಕ್ಕೆ ಇಳಿದಿರೋದ್ರಿಂದ ಒಂದಷ್ಟು ಕಾನೂನು ಹೋರಾಟಕ್ಕೆ ಚುರುಕು ಮುಟ್ಟಿಸುವಂತ ಒಂದು ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅನ್ನುವಂತ ಒಂದು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತವೆ. ಕೇವಲ ಇದೊಂದೇ ಪ್ರಕರಣ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆ, ಅದು ಬೆಂಗಳೂರು ಮೈಸೂರು ಸೇರಿದಂತೆ ಬೇರೆ ಬೇರೆ ಕಡೆ ಅರಮನೆ ಮನೆತನದಿಂದ ಏನು ಎಲ್ಲ ಪ್ರಕರಣಗಳಿದಾವೆ ಆ ಪ್ರಕರಣಗಳಿಗೆ ಒಂದಷ್ಟು ವಿಚಾರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ವಕೀಲರನ್ನ ಸಮರ್ಥ ವಕೀಲರನ್ನ ಇಟ್ಟು ಎದುರಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕ್ಯಾಬಿನೆಟ್ ಒಳಗಡೆ ಇದ್ದಂತಹ ಸಚಿವರುಗಳು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು ಅನ್ನುವಂತ ಒಂದು ಮಾಹಿತಿಯನ್ನ ಸ್ವತಃ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರೇ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ದಿವ್ಯ. ಓಕೆ ಮಾರುತಿ, ಥ್ಯಾಂಕ್ ಯು ತುಂಬಾ ಡೀಟೇಲ್ಸ್ಗಾಗಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿ ವಕ್ತಾರರಾಗಿರುವಂತಹ ಅಶೋಕ್ ಗೌಡರ್ ಇದ್ದಾರೆ. ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಸೋಟಾರೆ, ಯದುವೀರ್ ಬಿಜೆಪಿ ಅಭ್ಯರ್ಥಿಯಾದ ಬೆನ್ನಲ್ಲೇ ಇದೀಗ ಕೈ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ನಗರದ ಹೆಬ್ಬಾಳೆ ರಸ್ತೆ ಅಗ್ಲೀಕರಣ ವಿಚಾರ ಸಂಬಂಧಪಟ್ಟಂತೆ ಇದೀಗ ಸುಪ್ರೀಂ ಹೋರಾಟಕ್ಕೆ ಚುರುಕು ಮುಟ್ಟಿಸಲು ತೀರ್ಮಾನಿಸಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.